ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಾಸಿಂಗ್ ಮಾರ್ಕ್ಸ್ ಕುರಿತು ಹೊಸದಾಗಿ ಒಂದು ಸಿಹಿ ಸುದ್ದಿ ಬಂದಿದೆ ವಿದ್ಯಾರ್ಥಿಗಳಿಗೆ, ಅದನ್ನು ತಿಳಿಸುವ ಪ್ರಯತ್ನ ಮಾಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಈ 2023 ಪಿ ಯು ಸಿ ಪರೀಕ್ಷೆ ಬರೋ ವಿದ್ಯಾರ್ಥಿಗಳು ಮೋಸ್ಟ್ಲಿ ಸಾಕಷ್ಟು ಲಕ್ಕಿ ಪರ್ಸನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾಕಷ್ಟು ಅಪ್ಡೇಟ್ಗಳು ಕೂಡ ಬಂತು, ಎಲ್ಲ ಕೂಡ ವಿದ್ಯಾರ್ಥಿ ಪರ ಅಪ್ಡೇಟ್ಗಳು ಬಂತು. ಪರೀಕ್ಷೆ ಈಸಿ ಇರ್ಬೋದು, ಪಾಸಿಂಗ್ ಮಾರ್ಕ್ಸ್ ಇರ್ಬೋದು, ಅದೇ ರೀತಿ ರಿವಲ್ಯೂಷನ್ ಇರ್ಬೋದು, ನಿಮ್ಮದು ಎಮ್ ಸಿ ಕ್ಯೂ ಇರ್ಬೋದು, ನಾನಾ ರೀಸನ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಬಂತು. ಎಲ್ಲ ಕೂಡ ಸಿಹಿ ಸುದ್ದಿ ಆಗಿರುತ್ತೆ. ಈ ವರ್ಷ ವಿದ್ಯಾರ್ಥಿಗಳಿಗೆ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ, ಪ್ರತಿ ವರ್ಷ ಬರೆಯುವ ವಿದ್ಯಾರ್ಥಿಗಳಿಗಿಂತ ಈ ವರ್ಷ ವಿದ್ಯಾರ್ಥಿಗಳಿಗೆ ಹೆಚ್ಚು ಲಕ್ಕು, ಅದೇ ರೀತಿ ಹೆಚ್ಚು ಸಿಹಿ ಸುದ್ದಿ ಕೂಡ ಒಳಗೊಂಡಿದೆ. ಈಗ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಬರೋಣ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಗೊಂದಲ ಕೂಡ ಇದೆ, ಅದನ್ನು ಕ್ಲಾರಿಫೈನ ಮಾಡ್ತೀವಿ. ನಂತರ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳಾದ ಮಾನ್ಯ ಪ್ರೆಸೆಂಟ್ ಇರೋ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರಿಗೆ ಒಂದು ಕಮಿಟಿಯವರು ಕೂಡ ಶಿಫಾರಸು ಕೂಡ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ನಾನು ಕೂಡ ಅದರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ, ಸೇಮ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಪಾಸಿಂಗ್ ಅಂಕಗಳನ್ನು ಇನ್ನೂ ಕೂಡ ರಿಡ್ಯೂಸ್ ಮಾಡಬೇಕು. ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೂಡ ಬರ್ತಾ ಇಲ್ಲ. ನಮ್ಮ ಸೌತ್ ಕರ್ನಾಟಕದ ರೀತಿ ಆಲ್ರೆಡಿ ಇಂಡಿಯಾದಲ್ಲಿ ಕೂಡ ಕಂಪೇರ್ ಮಾಡಿದ್ರೆ, ಬೇರೆ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಕಡಿಮೆ. ಆ ಕಾರಣದಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ರೀತಿ ಪಾಸಿಂಗ್ ಅಂಕಗಳನ್ನು ಕಡಿಮೆ ಮಾಡಿ ಅಂತೇಳಿ ಶಿಫಾರಸು ಕೂಡ ಮಾಡಿದ್ದಾರೆ. 15ರಿಂದ 20 ಅಂಕಗಳಿಗೆ ಡಿಗ್ರೇಡ್ ಮಾಡಿ, 15 ಅಥವಾ 20 ಅಂಕಗಳಿಗೆ ಪಾಸಿಂಗ್ ಅಂಕ ಮಾಡಿ ಅಂತೇಳಿ ಮನೆ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ಇದು ಜಾರಿ ತರುವ ಆದ್ಯತೆ ಹೆಚ್ಚಿದೆ. ಈ ರೀತಿ ಜಾರಿ ಆದರೆ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸುಲಭ ಆಗುತ್ತೆ, ಪಾಸಿಂಗ್ ಮಾರ್ಕ್ಸ್ ಕೂಡ ರಿಡ್ಯೂಸ್ ಮಾಡಿದ್ರೆ ಪೇಪರ್ ಕೂಡ ಸುಲಭ ಆಗಿರುತ್ತೆ. ಈ ಎಲ್ಲ ಕಾರಣದಿಂದ ವಿದ್ಯಾರ್ಥಿಗಳಿಗೆ, ಈ ವರ್ಷ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಲಕ್ಕಿಯೆಸ್ಟ್ ಬ್ಯಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಎಲ್ಲ ಕಾರಣಗಳಿಂದ. ಫೈನಲ್ ಸರ್ಕಾರ ಬಂದ ನಂತರ ನಿಮಗೆ ಮಾಹಿತಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.